ಪಕ್ಷದವರು ಕಾಂಗ್ರೆಸ್ ಪಕ್ಷ ಎಲ್ಲಿ ಅಧಿಕಾರಕ್ಕಿದನ ಅದನ್ನ ಯಾವ ರೀತಿಯಾದರೂ ಕೂಡ ಮಾಡಿ ಆ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಇವತ್ತು ಷಡ್ಯಂತ್ರ ಮಾಡುವಂತ ಒಂದು ಕಾರ್ಯಕ್ಕೆ ಬಿಜೆಪಿ ಇವತ್ತು ಸತತವಾಗಿ 3 ತಿಂಗಳಿಂದ ಕೂಡ ನನಗೆ ಒಂದು ಕೊಡಲಾರದಂತ ಕಿರುಕುಳವನ್ನು ಕೊಟ್ಟು ಅವರು ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಈ ಒಂದು ಹರಿಜನಾಸಪ್ಪ ಮುಂದೆ ಬಾ ನೀನು ನನ್ನ ಪಾತ್ರ ಏನು ಇಲ್ಲ ಅಂದ್ರೆ ಕೂಡ ಗಾಡಿ ಗಾಡಿ ಏನು ಏಕಾಕಿ ಬಂಧನ ಮಾಡಿ ಬಂಧನ ನಂತರ ಅನೇಕ ಬಾರಿ ಆರು ಬಾರಿ ಬಿಜೆಪಿಯ ಕೇಂದ್ರ ನಾಯಕರಿಂದ ಒತ್ತಡ ತಗೊಂಡು ಇಡಿ ಅವರು ನನ್ನ ಮುಖಾಂತರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಸರ್ ಸಿದ್ದರಾಮಯ್ಯ ಹೆಸರೇಳಿ ಅಂತ ಕೇಳಿದ್ರು ನಿಮ್ಮ ಹೌದು ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಸಾಹೇಬರ ಹೆಸರನ್ನ ಮತ್ತು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರ ಹೆಸರನ್ನ ಹೇಳುವಂತ ಬಹಳ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ನಿರಾಕರಣೆ ಮಾಡಿದೆ ನನ್ನ ಪಾತ್ರನೇ ಇಲ್ಲ ಅವ್ರ ಪಾತ್ರ ಇಲ್ಲಿಂದ ಬರುತ್ತೆ ಸರ್ಕಾರದ ಪಾತ್ರ ಇಲ್ಲಿಂದ ಬರುತ್ತೆ ನನ್ನ ಪಾತ್ರನೇ ಇಲ್ಲ ಈ ಹಗರಣದಲ್ಲಿ ಇವತ್ತು ಬ್ಯಾಂಕ್ನಲ್ಲಿ ನಡೆಯುವಂತ ಹಗರಣಕ್ಕೆ ನಮ್ಮ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ ಆದ್ರೂ ಕೂಡ ಷಡ್ಯಂತ್ರ ಮಾಡಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಬಿಜೆಪಿ ಪಕ್ಷದವರು ಷಡ್ಯಂತ್ರ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇರುವಂತ ಬಿಜೆಪಿ ಪಕ್ಷದವರು ಕೇಂದ್ರದಲ್ಲಿ ಇರುವಂತ ಬಿಜೆಪಿ ಪಕ್ಷದವರು ಇವತ್ತು ಅನೇಕ ಬಾರಿ ಇವತ್ತು ಮೂಡ ಹಗರಣದಲ್ಲಿ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮ್ಮನೆ ಮೂಡ ಪಾದಯಾತ್ರೆ ಆಗಿ ಮೈಸೂರುವರೆಗೆ ನಡ್ಕೊಂಡು ಹೋದ್ರು ಅವ್ರು ಏನಿಲ್ಲ ಏನ್ ಮಾಡಿದಾರೆ ಅಂದ್ರೆ ಅವ್ರ ಹೊಟ್ಟೆಯನ್ನು ಕರೆಸ್ಕೊಂಡಿದ್ದಾರೆ ಅಷ್ಟೇ ಹೊಟ್ಟೆ ಕರೆಸ್ಕೊಳ್ಳಕ್ಕೆ ತಪ್ಪು ಚರ್ಮದ ಅವ್ರನ್ನ ಕರೆಸ್ಕೋಬೇಕಂತೇಳಿ ಇವತ್ತು ಪಾದಯಾತ್ರೆಗಳು ಮಾಡ್ತಾ ಇದ್ರೆ ಇವತ್ತು ಪಾದಯಾತ್ರೆ ಮಾಡ್ಲಿಕ್ಕೆ ದೇಶಕ್ಕೆ ಒಳ್ಳೇದು ಮಾಡುವಂತಕ್ಕೆ ಇವತ್ತು ಸ್ವತಂತ್ರ ತಂದುವಂತ ಒಂದು ಕಾಂಗ್ರೆಸ್ ಪಾರ್ಟಿಗೆ ಅವತ್ತು ಪಾದಯಾತ್ರೆಗಳನ್ನು ಮಾಡ್ಕೊಂಡು ಬರ್ತಾ ಇತ್ತು ಇವತ್ತು ಈ ಬಿಜೆಪಿ ಅವರು ಕ್ಷುಲ್ಲಕ ಕಾರಣಕ್ಕೆ ಸರ್ಕಾರಗಳನ್ನ ಅಸ್ಥಿರಗೊಳಿಸಬೇಕಂತೇಳಿ ಇವತ್ತು ಬಿಜೆಪಿ ಪಕ್ಷದವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದಂತ ಹೇಳ್ತಾರೆ ಇವತ್ತು ಯಾವುದೇ ಒಂದು ಲಿಖಿತ ಆದೇಶ ಇಲ್ಲದನೆ ಯಾವುದೇ ಆದೇಶ ಇಲ್ಲದೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅವತ್ತು ಕೋಡ್ ಆಫ್ ಕಂಡಕ್ಟ್ ಇರುವಂತ ಸಂದರ್ಭದಲ್ಲಿ ಕೂಡ ಬ್ಯಾಂಕ್ ನವರು ಅಫಿಷಿಯಲ್ಸ್ ಕೆವೈಸಿ ಅನ್ನು ನೋಡ್ಲಾರ್ದನೆ ಕಳ್ಸ್ಕೊಂಡಿದ್ದಾರೆ ಇದು ನಮ್ಮ ನಮ್ಮ ರಾಜ್ಯ ಸರ್ಕಾರದ ಹಗರಣ ಅಲ್ಲ ಇದು ಬ್ಯಾಂಕಿನ ಹಗರಣ ಇವತ್ತು ನಿಜವಾಗ್ಲು ಹೇಳ್ಬೇಕಂದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೂ ಗೊತ್ತಿಲ್ಲ ನನಗೆ ಸಂಬಂಧಪಟ್ಟಂತ ಸಚಿವನಾಗಿ ಕೂಡ ನನಗೂ ಗೊತ್ತಿದ್ದಿಲ್ಲ ಇವತ್ತು ಇದನ್ನ ವಿನಾಕಾರಣನೆ ಇಡಿ ಅವರು ಇದನ್ನ ಅವ್ರ ಹೆಸರು ತರಬೇಕಂತ ತಳಕ ಹಾಕ್ಬೇಕಂತ ಪ್ರಯತ್ನ ಮಾಡಿದ್ರೆ ಇಲ್ಲದ ಯಾವುದೇ ಶಿಫಾರಸು ಇಲ್ಲ ನಮ್ದು ಇವತ್ತು ಈಗಾಗಲೇ ಕೂಡ ತನಿಖೆಗೊಳಪಡಿಸಿದ್ದೀನಿ ನಾನು ಮೊಟ್ಟ ಮೊದಲದಾಗಿ ಧನ್ಯವಾದಗಳನ್ನ ನ್ಯಾಯಾಂಗ ವ್ಯವಸ್ಥೆಗೆ ಹೇಳ್ತೀನಿ ಇವತ್ತು ಮಾನ್ಯ ನ್ಯಾಯಾಧೀಶರು ಇವತ್ತು ನನಗೆ ಜಾಮೀನನ್ನು ಕೊಟ್ಟು ಇವತ್ತು ಹೊರಗೆ ತಂದಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಈ ಕೇಸ್ ಇಂದ ನಾನು ಹೊರಗೆ ಬರ್ತೀನಿ ನಮಗೆ ಎಸ್ಐಟಿಯಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳ್ಕೊಡ್ತಾರೆ ಆದ್ರೆ ಇಡಿ ಅವರು ಇವತ್ತು ಯಾರೋ ಒಂದು ಹೇಳಿಕೆಗೆ ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಇರುವಂತ ಬಿಜೆಪಿ ಪಕ್ಷದವರು ಹೇಳಿಕೆ ಬಿಜೆಪಿ ಪಕ್ಷವರು ಒತ್ತಡಕ್ಕೆ ಇವತ್ತು ನನ್ನನ್ನು ಬಂಧಿಸ್ತಾರೆ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ನಾನು ಬರ್ಕೊಂಡು ಹೇಳಿದ್ದೇನೆ ಪಾತ್ರನೇ ಇಲ್ಲ ಆದ್ರೂ ಕೂಡ ಈ ರೀತಿ ಷಡ್ಯಂತ್ರವನ್ನು ಮಾಡಿದರೆ ಸರ್ಕಾರಗಳನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ಕೇಜ್ರಿವಾಲ್ ಅವರಾಗಿರ್ಬೋದು ಸಿಸೋಡಿ ಅವರಾಗಿರ್ಬೋದು ಕವಿತಾ ಅವರಾಗಿರ್ಬೋದು ಇವತ್ತು ಬೇರೆ ಬೇರೆ ಸರ್ಕಾರಗಳ ಬೇರೆ ಬೇರೆ ಪಕ್ಷದವರನ್ನ ಮಾತ್ರ ಇವತ್ತು ಇಲ್ಲಿ ಅವರು ಬಂಧಿಸ್ತಾ ಇದ್ರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಬಹಳ ದೊಡ್ಡ ನಂಬಿಕೆ ಬಂದಿದೆ ಇವತ್ತು ಇವತ್ತು ನಮ್ಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಎಲ್ಲರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಯಾರು ಕಪಿಮುಷ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಇವತ್ತು ನನಗೆ ಬೇರೆ ಕೊಟ್ಟಿರುವಂತ ಉದಾಹರಣೆ ಮಾನ್ಯ ನ್ಯಾಯಾಧೀಶರು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಲ್ಲ ಈಗಾಗ್ಲೇ ಕೂಡ ತನಿಖೆ ನಡೀತಾ ಇದೆ ಎಸ್ಐಟಿ ತನಿಖೆಯಲ್ಲಿ ಚುನಾವಣೆಗಲ್ಲ ಯಾವುದೇ ಹಣವನ್ನು ದುರ್ಬಳಕೆ ಆಗಿಲ್ಲ ಅಂತ ಕೂಡ ಗೊತ್ತಿದೆ ರಾಜ್ಯ ಸರ್ಕಾರ ಎಸ್ಐಟಿ ಅಂದ್ರೆ ಇವತ್ತು ಎಸ್ಐಟಿ ಕಣ್ಣು ಮುಚ್ಕೊಂಡು ಕೂತಿದೆನ ಇವತ್ತು ಅಲ್ಲೇ ಎಸ್ಐಟಿ ಏನು ಸಿಬಿಐಗಿಂತ ಒಳ್ಳೆ ಆಗಿರುವಂತ ನಮ್ಮ ನಮ್ಮ ಪೊಲೀಸರು ಇವತ್ತು ನಮ್ಮ ಸಂಸ್ಥೆ ಕೂಡ ಬಹಳ ಕಠಿಣವಾಗಿ ಬಲವಾಗಿ ಇರುವಂತಹ ಸಂಸ್ಥೆ ಇವತ್ತು ಅಂತ ಸಂಸ್ಥೆಗಳು ತನಿಖೆ ಮಾಡಿದ್ರು ಕೂಡ ಅವರು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಅವ್ರ ಒತ್ತಡಕ್ಕೆ ಇವತ್ತು ನನ್ನನ್ನು ಇದರಲ್ಲಿ ಸಿಲುಕಿಸಿ ರಾಜ್ಯ ಸರ್ಕಾರವನ್ನು ಅಸ್ಥಿರ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ನಿಮ್ಮನ್ನೇ ಹೌದು ಇವತ್ತು ನಾನು ಒಬ್ಬ ಸರ್ಕಾರದ ಮಂತ್ರಿ ಆಗಿದ್ದಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ರು ಸರ್ಕಾರವನ್ನ ಇವತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿದ್ದು ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಹೇಬರು ಬಿಟ್ಟಿದ್ರು ಮಾನ್ಯ ಖರ್ಗೆ ಜಿ ಅವ್ರಿಗೆ ಬಿಟ್ಟಿದ್ದು ಇವತ್ತು ಕಾಂಗ್ರೆಸ್ ಪಕ್ಷ ನಾನು ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ನನ್ನ ಸರ್ಕಾರವನ್ನು ಉಳಿಸಿದೀನಿ ಅಂತೇಳಿ ನನಗೆ ಧೈರ್ಯ ಇದೆ ಇವತ್ತು ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ನಿಲ್ಲಲ್ಲ ಇದು ಬಿಜೆಪಿಯನ್ನ ಕಿತ್ತೊಗೆಯುವಂತ ಕೆಲಸ ಇವತ್ತು ನಮ್ಮ ಕರ್ನಾಟಕದಲ್ಲಿಂದನೇ ಶುರುವಾಗುತ್ತೆ ಇವತ್ತು ಮೂರು ತಾಲೂಕುಗಳಲ್ಲಿ ಇವತ್ತು ಇವತ್ತೇನು ಚನ್ನಪಟ್ಟಣ ಆಗಿರ್ಬೋದು ಸಿಗ್ಗಾವ್ ಆಗಿರ್ಬೋದು ಮುಖ್ಯವಾಗಿ ಬಳ್ಳಾರಿಯನ್ನ ಕಾಂಗ್ರೆಸ್ ಪಾಲಿಗೆ ತೆಕ್ಕೆಗೆ ತಂದು ನಮ್ಮ ಧೈರ್ಯವನ್ನು ಕೂಡ ತೋರಿಸ್ತೀವಿ